गाना नंद स्वरूपिणी
ಸ್ವರೂಪಿಗಳಾಗಿರ್ತಕ್ಕಂಥ ಪ್ರೇಕ್ಷಕ ಮಹಾಶಯರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನಾಟಕ, ಬಹುಶಃ ನಾಟಕ ಅಂದರೆ ಸಾಮಾನ್ಯವಾಗಿ ಏನೋ ತಾತ್ಸಾರವಾಗಿದೆ, ಎಷ್ಟು ಶ್ರೇ ಅದರಲ್ಲಿಯೂ ಪೌರಾಣಿಕ ನಾಟಕ ಅಂದರೆ ಕಾರಣಗಳು ಸಾಕಷ್ಟು ಇರಬಹುದು, ಆದರೂ ಎಷ್ಟು ಶ್ರೇಷ್ಠವಾದ ಪೂಜನೀಯವಾದಂಥ ಒಂದು ಕಲೆ ಇದು ಅನ್ನೋದನ್ನು ಆಸ್ಥಾನ ವಿದ್ವಾನ್ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಈ ಪೌರಾಣಿಕ ರಂಗಭೂಮಿಗೆ ಅತಿ ಹೆಚ್ಚು ಪೌರಾಣಿಕ ನಾಟಕಗಳನ್ನು ಬರೆದುಕೊಟ್ಟಂಥ ಮಹನೀಯರು. ಶ್ರೀಕರ ಮೆನಿಸುತ್ತೆ ನೋಡ್ಪರ್ಗ್ ಆಕರ್ಷಿಸಿ ಸರ್ವರ್ಗೇಕಾನಂದ ಮನೆ ನಗುವ ಲೋಕಸ್ತುತ ನಾಟಕಾಕ್ಯ ಕಲೆಗೆ ನಾಂ ಮಣಿಮೇಮ್ ಅಂತಾರೆ. ಶ್ರೀಕರ ಮೆನಿಸುತ್ತೆ ಶುಭಕರವಾಗಿರ್ತಕ್ಕಂಥ ನೋಡ್ಪರ್ಗ್ ಆಕರ್ಷಿಸಿ ಕುಳಿತಿರ್ತಕ್ಕಂಥ ಪ್ರೇಕ್ಷಕರನ್ನು ಆಕರ್ಷಿಸಿ ಸರ್ವರ್ಗೇಕಾನಂದ ಮನೆ ನಗುವ ಒಂದೇ ಸಮಯದಲ್ಲಿ ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವ ಲೋಕಸ್ತುತ ಲೋಕದಲ್ಲಿ ಸ್ತುತಿಸುವಂಥ ಲೋಕದಲ್ಲಿ ಕೊಂಡಾಡಿರ್ತಕ್ಕಂಥ ಮಹಾಕಲೆ ಇದು ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳಿದ್ದಾರೆ. ಇನ್ನು ಪೌರಾಣಿಕ ನಾಟಕದ ಬಗ್ಗೆ ಹೇಳುವುದಾದರೆ ಅನೇಕ ಇತಿಹಾಸಕಾರರು ರಂಗಭೂಮಿ ಕೇವಲ 125 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ತಾರೆ. ಆದರೆ ವೇದ ಕಾಲದಲ್ಲಿಯೇ ಈ ನಾಟಕವು ಇತ್ತು ಅನ್ನತಕ್ಕಂಥ ವಿಚಾರವನ್ನು ನಾವು ಅನೇಕ ಗ್ರಂಥಗಳ ಮೂಲಕ ಅಧ್ಯಯನ ಮಾಡಬಹುದು. ಒಮ್ಮೆ ದೇವತೆಗಳೆಲ್ಲರೂ ದೇವೇಂದ್ರನನ್ನು ಮುಂದೆ ಮಾಡಿಕೊಂಡು ಹೋಗಿ ಬ್ರಹ್ಮದೇವರ ಬಳಿಗೆ ಹೋಗಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂಥ ಒಂದು ನಾಟಕದಲ್ಲಿ ಮಹಾಕವಿ ಕಾಳಿದಾಸರು ಹೇಳಿರುವಂತೆ ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವಂತೆ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾನ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ಮೇ ಸಾತ್ವಿಕಂ ಶಿವಂ ಎನ್ನುವಂತೆ ಇವತ್ತು ಏನು ಅಭಿನಯಿಸ್ತಾ ಇದ್ದಾರೆ ನಮ್ಮ ನಟರು ಎಲ್ಲರೂ ಹೊಸಬರು, ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಈ ನಾಟಕವನ್ನು ಕಲಿತು ಇವತ್ತು ಪ್ರದರ್ಶಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ವಿಧವಾದಂಥ ಲೋಪದೋಷಗಳು ಬಂದರೂ ಪ್ರೇಕ್ಷಕ ಪ್ರಭುಗಳು ಹಂಸಕ್ಷೀರ ನ್ಯಾಯದಂತೆ ಇದನ್ನು ಪರಿಗಣಿಸಿ ನಮ್ಮನ್ನು ಆಶೀರ್ವದಿಸಿ ಹಾರೈಸಬೇಕೆಂದು ಕೋರುತ್ತೇವೆ. ರಾಮ ಪಾಹಿ ಮಾಂ ರಘುವರ ಶ್ರೀರಾಮ, ರಾಮ ಪಾಹಿ ಮಾಂ ರಘುವರ ಶ್ರೀರಾಮ, ರಾಮ ರಾವಣ ಸುರಮದ ವಿರಾಮ, ರಾಮ ಪಾಹಿ ಮಾಂ ರಘುವರ ಶ್ರೀರಾಮ. ರಾಮ
ರವಿ ಕುಲ ಸೋಮ ಜಾನಕಿ ಕಾಮ ಅಮಿತ ಸೂತ್ರ ಮನೋತ್ತಮ ರಾಮ ಜಾನಕಿ ಕಾಮ ಅಮಿತ ಸೂತ್ರ ಮನೋತ್ತಮ ಭೀಮ ಧನುಜ ವಿರಾಮ ಸೌತತ ಅನುಜ ವಿರಾಮ ಸಂತತ ಸೋಮಧರ ನೂತ ದಿವ್ಯ ನಾಮ ಸೋಮಧರ ನೂತ ದಿವ್ಯ ನಾಮ ರಾಮ ಪಾಕಿ ಮಾಮ ರಘುವರ ಶ್ರೀರಾಮ ಶ್ರೀರಾಮ ರಾಮ ರಘುರಾಮಚಂದ್ರನು ಜನಕರಾಜನ ಸಭೆಯಲ್ಲಿ ಶಿವಧನುಸ್ಸನ್ನು ಮುರಿದು ಸೀತಾದೇವಿಯನ್ನು ಒರಿಸಿ ಅಯೋಧ್ಯೆಗೆ ಬಂದಿರುತ್ತಾನೆ. ನಂತರ ಒಂದು ದಿನ ಶ್ರೀರಾಮಚಂದ್ರನು ಗಂಗಾನದಿಯ ತಟದಲ್ಲಿ ಭಗವಾನ್ ಸೂರ್ಯದೇವನಿಗೆ ವಂದಿಸುತ್ತಿರುತ್ತಾನೆ. ನಂತರದ ಭಾಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿದೆ. ಭುವನತ್ರಯ ದೀಪ್ತಾಯ ಭಕ್ತಿ ಮುಕ್ತಿ ಪ್ರದಾಯಕ ಭಾಸ್ಕರಾಯ ನಮಃ ಭಾಸ್ಕರಾಯ ನಮೋ ನಮೋ ನಮಃ. ಹೇ ಭಗವಾನ್ ಸೂರ್ಯದೇವ, ಸಕಲ ಚರಾಚರ ಜೀವರಾಶಿಗಳೆಲ್ಲರಿಗೂ ನೀನೇ ಚೈತನ್ಯ ಶಕ್ತಿ. ಜಗತ್ತಿನ ಅಂಧಕಾರವನ್ನು ಸರಿಸಿ ನಿನ್ನ ಕಿರಣ ಸ್ಪರ್ಶದಿಂದ ಲೋಕವನ್ನೇ ಬೆಳಗಿಸುವ ರವಿತೇಜ ಇದು ಈ ದಶರಥ ನಂದನ ಶ್ರೀರಾಮಚಂದ್ರನ ಅನಂತಾನಂತ ಪ್ರಣಾಮಗಳು. ದಾಶರಥಿ ಮಹಾತ್ಮ, ವಿಪುಲ ಜಟಾಮಂಡಲ ಮಂಡಿತ ಪ್ರಚಂಡ ಮಾರ್ಥಾಂಡನಂತೆ ಗಂಡುಗೊಡಲೆಯೊಂದಿಗೆ ಧನುರ್ಭಾನದರನಾಗಿ ಪ್ರಜ್ವಲಿಸುತ್ತಾ ತ್ರಿಪುರ ಸಂಹಾರಕನಂತೆ ಪ್ರಜ್ವಲಿಸುತ್ತಾ ಪ್ರತ್ಯಕ್ಷರಾದ ಮಹಾಮಹಿಮ, ತಾವು ಯಾರು? ರಾಮ, 21ನೇ ಆವೃತ್ತಿ ಭೂಪ್ರದಕ್ಷಿಣೆಗೈದು ಕ್ಷತ್ರಿಯ ವಂಶವನ್ನೇ ಖಂಡ ಖಂಡವಾಗಿ ಶೋಧಿಸಿ ನೆತ್ತರದಿ ನರ್ತಿಸಿದ ಗಂಡುಗೊಡಲಿಯ ಗಂಡ ಮಹಾಪ್ರಚಂಡ ಈ ಪರಶುರಾಮ. ಓ ಪೂಜ್ಯ ಪರಶುರಾಮ ಮಹಾಮುನಿವರ್ಯರು, ಇದೋ ನಿಮಗೆ ನಮೋನ್ನಮಃ. ಮಹಾತ್ಮರಾದ ತಾವು ನನಗೆ ದರ್ಶನವನ್ನಿತ್ತು, ನನ್ನನ್ನು ಪುನೀತನನ್ನಾಗಿಸಿದ್ರಿ. ರಾಮ, ಈ ಚತುರ್ದಶ ಭುವನದಲ್ಲಿ ಈ ಜಮದಗ್ನಿಸುತ ಪರಶುರಾಮನ ಅಖಂಡ ಭೇದ್ಯ ಶಕ್ತಿಗೆ ಪ್ರತಿಶಕ್ತಿಯೇ ಇಲ್ಲದಿರುವಾಗ ನೀನು ನನಗೆ ಪ್ರತಿಸ್ಪರ್ಧಿಯ. ಮಹಾತ್ಮ, ಜಗತ್ರೆಯ ಶಕ್ತಿಗಳನ್ನೆಲ್ಲ ದಹಿಸುವಂತಹ ತಮ್ಮ ಅಖಂಡ ಪ್ರಭೆಗೆ ಸಾಮಾನ್ಯನಾದ ನನ್ನ ಶಕ್ತಿ ಸಾಮರ್ಥ್ಯವೆಷ್ಟರದು? ನಾನು ನಿಮಗೆ ಪ್ರತಿಸ್ಪರ್ಧಿ. ಅಂತಹ ಅಗಾಧ ಅಪರಾಧವೇ ನನ್ನಿಂದ ಸಂಭವಿಸಿದ್ದರೆ ಸರ್ವಜ್ಞರು ತಪಸ್ವಿಗಳು ಆದ ನನ್ನನ್ನು ಅನುಗ್ರಹಿಸಿ ಕ್ಷಮಿಸಿ ಕಾಪಾಡಬೇಕು. ಕ್ಷಮೆ! ಕನಕರಾಜನ ಆಸ್ಥಾನದಲ್ಲಿ ಮಹಾಶಿವಧನಸ್ಸನ್ನು ಭಂಗ ಮಾಡಿದ ನಿನಗೆ ಕ್ಷಮೆಯೇ? ಮಹಾತ್ಮ, ಜನಕರಾಜನ ಆಸ್ಥಾನದಲ್ಲಿ ಸ್ವಯಂವರದ ನಿಬಂಧನೆಯಂತೆ ಮಹಾಶಿವಧನಸ್ಸನ್ನು ಭಂಗಗೊಳಿಸಿದನೆ, ಪರಂತು ಮಹಾಧನಸ್ಸಿಗೆ ಅಪಚಾರಗೊಳಿಸುವ ಉದ್ದೇಶದಿಂದಲ್ಲ. ರಾಮ, ಜನಕ ಜಮದಗ್ನಿಯ ಆಜ್ಞೆಯಂತೆ ಹೆತ್ತಮ್ಮಳ ಶಿರಸನ್ನೇ ನಿರ್ದೋಕ್ಷಣ್ಯವಾಗಿ ಛೇದಿಸಿದವನು ಭಾರ್ಗವರಾಮ.
ಮಧುಗರವಾದ ಅರಧನಸನ್ನು ಭಂಗ ಮಾಡಿದ್ದೇನೋ ಅತಿಶಯೋಕ್ತಿಯಲ್ಲ. ಇದು ಈ ವೈಷ್ಣವ ಶರಾಸನಕ್ಕೆ ಎದೆ ಏರಿಸಿ ಶರಸಂಧಾನ ಮಾಡು. ಆಗ ನಾನು ನೋಡುತ್ತೇನೆ ನಿನ್ನ ಅಖಂಡ ಶೌರ್ಯವನ್ನು. ಅದೇ ನಿಮ್ಮ ಅಪೇಕ್ಷೆ ಆದರೆ ಅನುಗ್ರಹಿಸಿರಿ ಧನಸ್ಸನ್ನು. ಶಕ್ತನೋದರೆ ಬಿಡಿ. ಗುರುದೇವ, ಇದು ವೈಷ್ಣವ ಕೋದಂಡವನ್ನು ಎದೆಗೇರಿಸಿ ಶರಸಂಧಾನ ಮಾಡಿದ್ದೇವೆ. ಉಪಸಂಹಾರ ಅಸಂಭವ. ಅಸ್ತ್ರಕ್ಕೆ ನೀವಾದರೂ ಎದುರಾಗಬೇಕು, ಇಲ್ಲವೇ ತಾವು ಆಕಾಶಗಮನ ಶಕ್ತಿಗಳನ್ನಾಗಲಿ ತಾವು ತಪೋಬಲದಿಂದ ಆರ್ಜಿಸಿದ ಮಹಾಲೋಕ ಪ್ರವೇಶದ ಪುಣ್ಯವನ್ನಾದರೂ ಶರಕ್ಕೆ ಸಮರ್ಪಿಸಲೇಬೇಕು. ರಾಮಚಂದ್ರ, ನೀನು ಸಾಮಾನ್ಯ ಮಾನವನಲ್ಲ. ಧರ್ಮವನ್ನು ಉದ್ಧರಿಸಲು ಅತಿಮಾನವನಾಗಿ ಅವತರಿಸಿರುವ ಮಹಾವಿಷ್ಣುವೇ ನೀನು. ಇದೀಗ ನನ್ನಲ್ಲಿ ಲೀನವಾಗಿದ್ದ ಶರಶಮನುಗೊಳಿಸುತ್ತಿದ್ದೇನೆ. ಪ್ರಯೋಗಿಸು. ಗುರುದೇವ, ರಾಮಚಂದ್ರ, ಈ ಭಾರ್ಗವ ರಾಮನ ಮಹಾಗರ್ವವನ್ನೇ ಖಂಡಿಸಿದ ಉದ್ದಂಡನೆಯ ನೀನು. ಕಠೋರ ರೋಷಾಕ್ತನಾದ ನನ್ನನ್ನು ಕ್ಷಣಾರ್ಧದಲ್ಲಿ ಶಮನಗೊಳಿಸಿ ಬ್ರಾಹ್ಮಣ ಧರ್ಮದೀಕ್ಷಿತನಾಗಿ ಪರಿವರ್ತಿಸಿದೆ. ಈ ವೈಷ್ಣವ ಧನಸ್ಸು ಧರಿಸುವ ಶಕ್ತಿ ನಿನ್ನ ಪರಂತು ಮತ್ತಾರು ಶಕ್ತರಲ್ಲ. ಈ ವೈಷ್ಣವ ಧನಸ್ಸಿನಿಂದ ದಾನವಾದಿ ದುಷ್ಟರನ್ನು ಸಂಹಾರ ಮಾಡಿ ಧರ್ಮೋದ್ಧಾರಕನಾಗಿ ವಿಜೃಂಭಿಸು. ನಾನು ಚಿರಂಜೀವಿಯಾದ ಕಾರಣ ಶಸ್ತ್ರ ಸನ್ಯಾಸವನ್ನು ಅವಲಂಬಿಸಿ ತಪಸ್ಸನ್ನು ಆಚರಿಸುತ್ತೇನೆ. ತ್ರೇತಾಯುಗ ಭೂಷಿತ ಶ್ರೀರಾಮಚಂದ್ರನೇ ಪರಂತು ಈ ಪರಶುರಾಮನಲ್ಲ. ವಿಜಯಿ ಭವ ಶ್ರೀರಾಮಚಂದ್ರ, ವಿಜಯಿ ಭವ. ಮಹಾಪ್ರಸಾದ. ಸುಮಂತ್ರರೇ, ಮಹಾಪ್ರಭು, ಸುಕುಮಾರ ರಮಣಿ
ಭಕ್ತ ದೇಶಿ ನಿಂತ ಭಕ್ತ ಆಸೆಯು ಕಂಡು ಮಂತ್ರಿ ಕೇಳು ನಾನಿ ಮಂತ್ರಿ ಕೇಳು ಪರಮ ಪೂಜ್ಯರಾದ ವಸಿಷ್ಠರುಗಳೇ, ಸುಮಂತ್ರ ಮಂತ್ರಿವರ್ಯರೇ, ಹಲವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಲು ಇಚ್ಛಿಸಿದ್ದೇನೆ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ದಶರಥ ರಾಜೇಂದ್ರ, ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವಾನುದೇವತೆಗಳಿಗೆ ಸಂತೋಷವಾಗಿರುವಲ್ಲಿ ನನ್ನ ಅಭಿಪ್ರಾಯವೂ ಬೇಕೆ. ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದ ಗುರುದೇವ, ಧನ್ಯನಾದೆ. ಸುಮಂತ್ರನೇ, ಮಹಾಪ್ರಭು, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಪ್ರಭು ಸಂತಸ ತರುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ.
ಮಹಾಪ್ರಭು ಪರಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಬಹಳ ಸಂತೋಷವೇ ನನಗೂ ಬಹಳ ಸಂತೋಷವೇ ಬಹಳ ಸಂತೋಷ ಸುಮಂತ್ರರೇ ಮಹಾಪ್ರಭು ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಬರಮಾಡಿರಿ ಅಪ್ಪಣೆ ಮಹಾಪ್ರಭು ಅಪ್ಪಣೆ ಗುರುದೇವ ರಾಜೇಂದ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ನೋಡಿರಿ ಆಗಬಹುದು ದಶರಥ ರಾಜೇಂದ್ರ ನಾಳೆ ಬರುವ ಪಂಚಮಿ ಗುರುವಾರದಂದು ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಮಯವು ಪ್ರಶಸ್ತವಾಗಿರುವ ಆಹಾ ಧನ್ಯನಾದೆ ಗುರುದೇವ ಧನ್ಯನಾದೆ ವಂದಿಸಿ ನಾಂದೇಡುವೆ ತಂದೆಯೇ ತವ ಪಾದಕ್ಕೀಗ ವಂದಿಸಿ ನಾಂದೇಡುವೆ ತಂದೆಯೇ ತವ ಪಾದಕ್ಕೀಗ ವಂದಿಸಿ ನಾಂದೇಡುವೆ ತಂದೆಯೇ ಇಂದು ಎಂದನು ಕರೆಸಿದ ಪರಿ ರಾಮಚಂದ್ರ ನಿನಗೆ ಮಂಗಳವಾಗಲಿ ಜನಕ ನನ್ನನ್ನು ಇಷ್ಟೊಂದು ಅವಸರವಾಗಿ ಕರೆಸಿದ ಕಾರಣವೇನು ಜನಕ ರಾಮಚಂದ್ರ ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿರುವೆನು ಜನಕ ರಾಮಚಂದ್ರ ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರವೇಕೆ ಜನಕ ರಾಮಚಂದ್ರ ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ ಆಲತ್ಯಂ ಅಮೃತಂ ವಿಷಂ ಎಂದಂತೆ ಈ ಕಾರ್ಯವು ಶೀಘ್ರವಾಗಿ ನೆರವೇರಲೇಬೇಕು ನೀನು ಚಿಂತೆಯನ್ನು ಬಿಡು ಕಂದ ನೀನೀಗಲೇ ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಆಜ್ಞೆ ಪೂಜ್ಯರಿಗೆ ವಂದಿಸುವೆನು ಶ್ರೀರಾಮಚಂದ್ರ ನಿನಗೆ ಮಂಗಳವಾಗಲಿ ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು ಕಾಲವರಿತು ಬಂದು ರಕ್ಷಾಬಂಧನವನ್ನು ಕಟ್ಟುವೆನು ಧನ್ಯನಾದ ಗುರುದೇವ ಧನ್ಯನಾದ Thank you.
ಸುಮಂತ್ರರೇ, ಮಹಾಪ್ರಭು ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನೆಲ್ಲೆಡೆ ಸಾರಿಬಿಡಿ. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಲ್ಲೂ ಆನಂದವು. ರಘುರಾಮಚಂದ್ರನ ಪಟ್ಟಾಭಿಷೇಕ ರಘುರಾಮಚಂದ್ರನ ಪಟ್ಟಾಭಿಷೇಕ ಓಲೈಸಿ ನೋಡಲು ಓಲೈಸಿ ನೋಡಲು ನಾಡಿನೊಳಗೆಲ್ಲೆಲ್ಲೂ ಆನಂದ ನಾಡಿನೊಳಗೆಲ್ಲೆಲ್ಲೂ ಆನಂದ ನಾಡಿನೊಳಗೆಲ್ಲೆಲ್ಲೂ ಆನಂದ. ಏನು ವೈಭವ, ಎಂತ ಆಡಂಬರ, ಎಲ್ಲಿ ನೋಡಿದರು ದಾನ ಧರ್ಮದ ಸಂಭ್ರಮವೇ ಸಂಭ್ರಮ, ಮಂಗಳ ವಾದ್ಯಗಳ ವೈಭವವೇ ವೈಭವ. ನಗರದಲ್ಲಿ ಚಿತ್ರಪಟಗಳೇನು, ಹೂವಿನ ಚಪ್ಪರವೇನು, ಮಕರ ತೋರಣವೇನು, ಆ ಧ್ವಜ ಪತಾಕೆಗಳೇನು, ಜನರ ಕೋಲಾಹಲದಿಂದಲೂ ಮಂಗಳ ವಾದ್ಯಗಳ ಘೋಷಣೆಯಿಂದಲೂ ದಿಟ್ಟಟಂಗಳೇ ಪ್ರತಿಧ್ವನಿಸುತ್ತಿರುವುದಲ್ಲ. ಈ ಸಂಭ್ರಮವೆಲ್ಲ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಅಲ್ಲವೇ? ನಿಜ ನಿಜ, ಪಟ್ಟಾಭಿಷೇಕಕ್ಕೂ ಮುನ್ನ ಇಷ್ಟೊಂದು ಘನವೈಭವ ವಿಜೃಂಭಣೆಯಾದರೆ ಇನ್ನು ಪಟ್ಟಾಭಿಷೇಕದ ದಿನ ಅಬ್ಬಬ್ಬಾ ವರ್ಣಿಸಲ ಸಾಧ್ಯ. ಅದಂತಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನು ಲೋಕ ಕಲ್ಯಾಣದ ವಿಚಾರ ಶ್ರೀರಾಮನಿಂದ ಇನ್ನೂ ಎಂತೆಂಥ ಮಹತ್ಕಾರ್ಯ ಸಾಧನೆಗಳಾಗಬೇಕಾಗಿ. ರಾಮನು ರಾಜಾಭಿಷಕ್ತನಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಿ ಸುಖಲೋಲುಪ್ತನಾದರೆ ಲೋಕ ಕಲ್ಯಾಣದ ಕಾರ್ಯ ಸ್ಥಗಿತವಾದಂತೆಯೇ. ಕೂಡದು ಕೂಡದು, ರಾಮಚಂದ್ರನೆಂದಿಗೂ ಸುಖಲೋಲುಪ್ತನಾಗಿರ ಕೂಡದು. ಜಾಗೃಕತೆಯಿಂದ ಇದಕ್ಕೊಂದು ಉಪಾಯವನ್ನು ಕಲ್ಪಿಸಲೇಬೇಕು ಕಲ್ಪಿಸಲೇಬೇಕು ಕಲ್ಪಿಸಲೇಬೇಕು. ಕೈಕಾದೇವಿ, ಆ ಕಾರ್ಯಕ್ಕೆ ನೀನೇ ಸಮರ್ಥಳು. ಭಗವತಿ ಕಲ್ಯಾಣಿ ಆತ್ಮಜನ ಸಂರಕ್ಷಿಣೆ ಭಕ್ತಕೋಟಿ ವಿಶ್ವೇಶ್ವರಿ ಅಮ್ಮ ಮಹಿಮಾಕಾರಿಣಿ ಆತ್ಮಸಂರಕ್ಷಿಣಿ ಮಹಿಮಾಕಾರಿಣಿ ಆತ್ಮಸಂರಕ್ಷಿಣಿ ಭಕ್ತಕೋಟಿ ಜನ ಹೃದಯದ ದೇವಾ
ಅಮ್ಮ ದೇವಿ ಮಹಾದೇವಿ ಅಮ್ಮ ನನ್ನ ಪತಿಗೂ ನನ್ನ ಕುಮಾರರಿಗೂ ಈ ರಾಜ್ಯದ ಪ್ರಜೆಗಳಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಿ ಕಾಪಾಡು ತಾಯಿ. ಅಬ್ಬಬ್ಬ, ರಾಮಚಂದ್ರನ ಪಟ್ಟಾಭಿಷೇಕದ ಸಂತಸದ ಸುದ್ದಿಯಿಂದಲೇ ಕೈಕಾದೇವಿ ಇಷ್ಟೊಂದು ಸಂಭ್ರಮಿತವಾದರೆ ಇನ್ನು ಪಟ್ಟಾಭಿಷೇಕವೇ ಜರುಗಿತೆಂದರೆ ಇನ್ನೆಷ್ಟು ಸಂಭ್ರಮ ಪಡುವಳೋ ಏನು? ಈ ಸಂತಸದ ಆಡಂಬರದ ಮಹೋತ್ಸವ ಸಂಭ್ರಮ ಇನ್ನೆಷ್ಟು ಕಾಲ ತಾನೇ ಉಳಿದೀತು? ಈ ಮಂತರೆಯ ತಂತ್ರದ ಕುಯುಕ್ತಿಗೆ ಸಿಲುಕಿ ಕ್ಷಣಾರ್ಧದಲ್ಲಿ ಭಗ್ನವಾಗುವುದೆಂಬ ಸತ್ಯ ಪಾಪ ಈಕೆ ಅರಿಯಳು. ಕೈಕಾದೇವಿ ಮಂತರ ಕುಶಲವೇ, ಇದೇನು ಹಿಂದೆಂದೂ ಕಾಣದ ಸಂಭ್ರಮವೆಲ್ಲ ಇಂದು ನಿನ್ನಲ್ಲಿ ದೀಪ್ಯಮಾನವಾಗಿ ಪ್ರಕಾಶಿಸುತ್ತಿದೆಯಲ್ಲ? ಮಂತರ, ನಾನಂತೂ ನಿನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದೆ. ನನ್ನ ಪ್ರೀತಿಯ ಸುತನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ನೀನು ಪಾಲ್ಗೊಂಡು ಸಂಭ್ರಮಿಸಲೇ ಎಂದು. ಪ್ರೀತಿಯ ಸುತನ ಪಟ್ಟಾಭಿಷೇಕವೇ ಅಂದರೆ ಭರತನದೇ? ಇದೇನು ಮಂತರ ಹೀಗೆ ಕೇಳುತ್ತಿರುವೆ? ಕನನಾದ ಶ್ರೀರಾಮಚಂದ್ರಗೆ ಚಂದ್ರಗಿ
ವೈರಾಜ್ಯವಾ ಪ್ರೇಮದಿಂದ ತಾನಿವಾ ಕುಮಾರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಇದು ನಿನಗೆ ತಿಳಿಯದೆ ಇದನ್ನು ತಿಳಿದು ಸಮಸ್ತ ಸಾಕೇತ ನಗರವೇ ಸಂಭ್ರಮ ಪಡುತ್ತಿರುವಾಗ ನೀನು ಮಾತ್ರ ಏನೂ ತಿಳಿಯದವಳಂತೆ ನನ್ನನ್ನೇ ಪ್ರಶ್ನಿಸುತ್ತಿರುವಿಯಲ್ಲ ಸರಿಯೇ ಏನು ರಾಮಚಂದ್ರನ ಪಟ್ಟಾಭಿಷೇಕವೇ ಕೈಕಾದೇವಿ ಈ ಶೃಂಗಾರ ಮಾಲೆಗಳು ಎಷ್ಟೊಂದು ನಯನ ಮನೋಹರವಾಗಿವೆ ನೋಡುವುದಕ್ಕೆ ಇಷ್ಟೊಂದು ರಮ್ಯವೆನಿಸಿದರೆ ಇನ್ನು ಕೊರಳಲ್ಲಿ ದೊರಿಸಿದರೆ ಅವನ ಸೌಂದರ್ಯ ನೂರ್ಮಡಿಯಾಗುವುದು ಹೌದೌದು ಭರತನಿಗಾಗಿಯೇ ಸಿದ್ಧಪಡಿಸಿದಂತಿದೆ ಭರತನಂತಹ ಸುಂದರ ಪುರುಷ ಈ ಸಾಕೇತ ನಗರದಲ್ಲಿ ಮತ್ತಾರಿರಲು ಸಾಧ್ಯ ಮಂಥರ ಮಂಥರ ಅದು ಭರತನಿಗಲ್ಲವೇ ನನ್ನ ಪ್ರಿಯ ಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಸಮಯದಲ್ಲಿ ಅಲಂಕರಿಸಿಕೊಳ್ಳಲೆಂದು ಸ್ವಯಂ ನಾನೇ ಸಿದ್ಧಪಡಿಸುತ್ತಿದ್ದೇನೆ ಹಾ ಸಿದ್ಧಪಡಿಸು ಸಿದ್ಧಪಡಿಸು ಕೈಕಾದೇವಿ ಇಂದು ಇವು ನಿನ್ನ ಪಾಲಿಗೆ ಮುತ್ತಿನ ಮಾಲೆಗಳು ಆದರೆ ಮುಂದೆ ಈ ಮುತ್ತೆ ಕುತ್ತಾಗಿ ಪರಿಣಮಿಸಿ ನಿನ್ನ ಮತ್ತು ನಿನ್ನ ಸುತನ ಭವಿಷ್ಯತ್ತಿಗೆ ವಿಪತ್ತಿನ ಮಾಲೆಗಳಾಗುವವು ಎಂಬುವುದನ್ನು ನೀನು ಮರೆತಂತಿದೆ ವಿಪತ್ತಿನ ಮಾಲೆಗಳು ವಿಪತ್ತಿನ ಮಾಲೆಗಳು ಅಂದರೆ ಅಯ್ಯೋ ಮರುಳೆ ಇಷ್ಟು ಅರ್ಥವಾಗಲಿಲ್ಲವೇ ಅಂದರೆ ದಾಸ್ಯದ ಸಂಕೋಲೆಗೆ ಸಿಲುಕಿಸುವ ಸೊಂಚಿನ ಮಾಲೆಗಳು ಮಂಥರ ಮಂಥರ ಒಗಟಿನಂತಿರುವ ಈ ನಿನ್ನ ಮಾತುಗಳ ಮರ್ಮವೇ ನನಗೆ ಅರ್ಥವಾಗುತ್ತಿಲ್ಲವಲ್ಲೇ ಇಷ್ಟು ಕಾಲ ನಿನಗೆ ಅರ್ಥವಾಗದಿರುವ ಕಾರಣವೇ ಇಷ್ಟೆಲ್ಲ ಅನರ್ಥಕ್ಕೆ ಎಡೆಯಾಗಿದೆ ಮಂಥರ ರಾಮನಿಗೆ ರಾಜ್ಯಾಭಿಷೇಕವಾದರೆ ಅದರಿಂದ ನನಗಾಗುವ ಅನರ್ಥವಾದರೂ ಏನು ಮಂಥರ ನಿನ್ನ ಬುದ್ಧಿಗೆ ಏನು ಹೇಳಬೇಕೋ ನನಗೆ ತಿಳಿಯದಾಗಿದೆ ರಾಮಚಂದ್ರನಿಗೆ ರಾಜಪಟ್ಟ ದೊರೆತರೆ ಅದರಿಂದ ನಿನಗಾಗುವ ಲಾಭವಾದರೂ ಏನು ಮಂಥರ ಈ ದಿನದ ನಿನ್ನ ಆಗಮನ ದುರುದ್ದೇಶದಿಂದ ಕೂಡಿರುವಂತಿದೆ ನನ್ನದು ಸದುದ್ದೇಶವೇ ದುರುದ್ದೇಶ ಏನಿದ್ದರೂ ನಿನ್ನ ಮೋಹದ ರಸನಾದ ದಶರಥ ಚಕ್ರವರ್ತನ ಹೌದು ಕೈಕಾದೇವಿ ನನ್ನ ಮಾತನ್ನು ಗಮನವಿಟ್ಟು ಕೇಳು ದಶರಥ ಮಹಾರಾಜರು ಕೋಸಲ ಸಾಮ್ರಾಜ್ಯದ ಭಾವಿ ಅಧಿಪತಿಯನ್ನು ಆರಿಸುವ ಮುನ್ನ ನಿನ್ನೊಂದಿಗೆಂದಾದರೂ ಚರ್ಚಿಸಿದ್ದಾರೆ ಇಲ್ಲವಲ್ಲ ಕಾರಣ ನೀ ಎಷ್ಟೇ ಆಗಲಿ ಅವರ ಮೋಹದರಸಿಯ ಹೊರತು ಪಟ್ಟದರಸಿ ಅಲ್ಲ ಭರತ ಕುಮಾರನು ನಗರದಲ್ಲಿಲ್ಲದಿರುವಾಗ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವ ಅಗತ್ಯವಾದರೂ ಏನು ಎಷ್ಟೇ ಆಗಲಿ ರಾಮಚಂದ್ರನು ಪಟ್ಟದರಸಿಯಾದ ಕೌಸಲ್ಯ ಸುಪುತ್ರನಲ್ಲವೇ ಯೋಚಿಸಿ ನೋಡು ಈ ಸತ್ಕಾರ್ಯದ ಉದ್ದೇಶ ಸದುದ್ದೇಶದಿಂದ ಕೂಡಿದ್ದರೆ ಸರ್ವರಲ್ಲಿಯೂ ಸಮಾಲೋಚಿಸಿ ಸರ್ವರ ಉಪಸ್ಥಿತಿಯಲ್ಲಿ ಈ ಮಹೋತ್ಸವವನ್ನು ಜರುಗಿಸುತ್ತಿದ್ದರು
ಅದನ್ನು ಬಿಟ್ಟು ಇಷ್ಟೊಂದು ತ್ವರಿತ ಗತಿಯಲ್ಲಿ ಈ ಕಾರ್ಯವನ್ನು ನೆರವೇರಿಸುವ ಮರ್ಮವನ್ನು ನೀನೊಮ್ಮೆ ಯೋಚಿಸುದೇವಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನು ಅಯೋಧ್ಯೆಯ ಅರಸ, ಅವನನ್ನು ಹಡೆದ ಕೌಸಲ್ಯ ದೇವಿ ಈ ಸಾಮ್ರಾಜ್ಯದ ರಾಜಮಾತೆ. ನಂತರ ನೀನು ಮತ್ತು ನಿನ್ನ ಸುತನು ಆಜೀವ ಪರ್ಯಂತ ದಾಸಾನುದಾಸರು. ಅಯ್ಯೋ, ಕೇಳಲಾರೆ ಕೇಳಲಾರೆ, ಆಜೀವ ಪರ್ಯಂತ ದಾಸಾನುದಾಸರು. ನಾನು ನನ್ನ ಮಗ ಭರತನು ಆಜೀವ ಪರ್ಯಂತ ದಾಸಾನುದಾಸರು. ಅಪ್ಪ, ಇಂತಹ ಕರ್ಣ ಕಠೋರ ಕರ್ಕಶ ವಾಕ್ಯವಿದು. ಆಜೀವ ಪರ್ಯಂತ ದಾಸಾನುದಾಸರಾಗಿ ಬಾಳುವುದಕ್ಕಿಂತಲೂ ಮರಣವೇ ಲೇಸಲ್ಲವೇ? ಕಾಲ ಇನ್ನು ಮಿಂಚಿಲ್ಲ ದೇವಿ, ನಿನ್ನ ಪತಿಯೇನು ಸಾಮಾನ್ಯನಲ್ಲ, ದಶ ದಿಕ್ಕುಗಳಲ್ಲಿ ಖ್ಯಾತಿ ಪಡೆದ ಮಹಾನ್ ಪರಾಕ್ರಮಿ, ದೇವಾನು ದೇವತೆಗಳಿಂದ ಸಾಧಿಸಲಾಗದ ಅಸಾಧ್ಯ ಕಾರ್ಯವನ್ನು ಸಾಧಿಸಿದ ಮಹಾನ್ ಸಾಧಕ. ಅಂಥ ಮಹಾಪುರುಷನ ಮೋಹದರಸಿಯಾದ ನೀನು ನಿನ್ನ ಮಗನ ಭವಿಷ್ಯವನ್ನು ಉಜ್ವಲಗೊಳಿಸಲು ಮನ ಮಾಡಬೇಕೆ ವಿನಃ ಕಡೆಗಣಿಸಬಾರದು. ಇದೀಗ ತತ್ ಸಮಯ, ಈ ಕ್ಷಣವೇ ನೀನು ಎಚ್ಚೆತ್ತುಕೊಂಡೆಯಾದರೆ ಭರತನಿಗೆ ಪಟ್ಟಾಭಿಷೇಕ. ಭರತನಿಗೆ ಪಟ್ಟಾಭಿಷೇಕ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸ ಪ್ರಾಪ್ತಿ. ಅಯ್ಯೋ, ಎಂತಹ ಕರುವಾಕ್ಯಗಳನ್ನು ನುಡಿಯುತ್ತಿರುವೆ ದುಷ್ಟಳೆ. ತೊಲಗಾಜಿ, ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎಂಬ ಒಂದೇ ಕಾರಣಕ್ಕೆ ನಿನ್ನನ್ನು ಸುಮ್ಮನೆ ಬಿಡಬೇಕಾಗಿದೆ. ಇಲ್ಲವಾಗಿದ್ದರೆ ಇಂತಹ ದುರ್ಭಾಗ್ಯಗಳನ್ನು ಆಡುತ್ತಿರುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಎಸೆಯುತ್ತಿದ್ದೆ. ಭ್ರಷ್ಟಳೆ, ಏನು ನನ್ನ ಕುಮಾರನಿಗೆ ಅರಣ್ಯವಾಸವಿ, ನನ್ನ ಮುತ್ತು ಕಂದ ರಾಮನಿಗೆ ಅರಣ್ಯವಾಸವಿ? ಅಯ್ಯೋ ಅಯ್ಯೋ, ಇಂತಹ ಮಾತುಗಳನ್ನು ಆಡಲು ನಿನಗೆ ನಾಲಿಗೆ ಆದರೂ ಹೇಗೆ ಬಂದಿದೆ? ಪಾಪಿಸ್ತಳೆ, ನನ್ನ ಮುತ್ತ ಕಂದ ರಾಮ ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೇಮ ವಾತ್ಸಲ್ಯವನ್ನು ನನ್ನಲ್ಲಿಟ್ಟಿರುವಾಗ ಅವನನ್ನು ಅರಣ್ಯವಾಸಕ್ಕೆ ಕಳುಹಿಸಲೇ? ಉದರಗಳು ಬೇರೆಯಾದರೂ ಜನಕನು ಒಪ್ಪದೇ ಅಲ್ಲವೇನೆ? ನನ್ನ ಮಗ ರಾಮನು ನನಗಾಗಲೇ ಭರತನಿಗಾಗಲೇ ದ್ರೋಹವನ್ನೆಸಗಲಾರ. ಅವನು ಸುಗುಣಾಭಿರಾಮ. ಸುಗುಣಾಭಿರಾಮ, ಸುಗುಣಾಭಿರಾಮನಂತೆ ಸುಗುಣಾಭಿರಾಮ, ನಿನ್ನ ಅಜ್ಞಾನಕ್ಕೆ ಏನು ಹೇಳಬೇಕೋ ನನಗೆ ತಿಳಿಯದಾಗಿದೆ. ಅಧಿಕಾರದ ಅಮಲು ಒಮ್ಮೆ ತಲೆಗೇರಿದರೆ ಎಂಥ ಸುಗುಣವಂತರೆ ಆದರೂ ಸ್ವಾರ್ಥಪರನಾಗುತ್ತಾನೆ. ಸಿಂಹಾಸನದ ಮಹಿಮೆಯೇ ಅಂಥದ್ದು. ಕೈಕಾದೇವಿ, ನನ್ನ ಮಾತು ನಿನಗೆ ರುಚಿಸದಿದ್ದರೆ ತೆಗೆದುಕೋ ಈ ಮುತ್ತಿನ ಹಾರವನ್ನ, ನಿನ್ನ ಮುದ್ದಿನ ರಾಮನಿಗೆ ತಡಿಸಿ ಪಟ್ಟಾಭಿಷೇಕದ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಡಗರದಿಂದ ಸಂಭ್ರಮಿಸು, ಸಡಗರದಿಂದ ಸಂಭ್ರಮಿಸು. ನಿಲ್ಲು ಮಂಥರ, ನನ್ನ ಮಗ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು.
ರಾಮನು ಅರಣ್ಯವಾಸಕ್ಕೆ ಹೋಗಬೇಕು. ಇದಕ್ಕೆ ನನ್ನ ಪತಿ ಸಮ್ಮತಿಸಬೇಕು. ಮಾರ್ಗ ಸೂಚಿಸು. ಕೈಕಾ ದೇವಿ, ನಿನ್ನ ಬತ್ತಳಿಕೆಯಲ್ಲಿ ಮಹಾಸ್ತ್ರಗಳನ್ನಿಟ್ಟುಕೊಂಡು ಮಾರ್ಗ ಸೂಚಿಸು ಎಂದು ನನ್ನನ್ನೇ ಕೇಳುತ್ತಿರುವೆಯಲ್ಲ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನೀನು ತೋರಿದ ಶೌರ್ಯ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ ಎರಡು ವರವನ್ನು ಪ್ರಸಾದವಾಗಿ ಕಲ್ಪಿಸಿದ್ದರು, ನೆನಪಿದೆಯೇ? ನೆನಪಿದೆ, ಚೆನ್ನಾಗಿ ನೆನಪಿದೆ. ಅದನ್ನು ನಾನು ಕೇಳಿದಾಗ ನೆರವೇರಿಸಿ ಕೊಡುವೆನೆಂದು ವಾಗ್ದಾನವನ್ನು ಕೊಟ್ಟಿರುವರಲ್ಲ. ಆ ವರಗಳೇ ಈಗ ನಿನ್ನ ಮಹಾಸ್ತ್ರಗಳು. ಅಸ್ತ್ರಗಳನ್ನು ಪ್ರಯೋಗಿಸು, ನಿನ್ನ ಅಪೇಕ್ಷೆಯನ್ನು ಈಡೇರಿಸಿಕೋ. ಮೊದಲನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕ, ಎರಡನೇ ವರಕ್ಕೆ ರಾಮಚಂದ್ರನಿಗೆ ಅರಣ್ಯವಾಸ ಪ್ರಾಪ್ತಿ, ದಶರಥ ಮಹಾರಾಜರಿಂದ ವರ ಬೇಡುವ ಮುನ್ನ ಶ್ರೀರಾಮನಾಣೆಯಾಗಿಯೂ ನೆರವೇರಿಸುತ್ತೇನೆ ಎಂಬುದಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸು. ಪಿತೃವಾಕ್ಯ ಪರಿಪಾಲಕನಾದ ರಾಮಚಂದ್ರನು ಸೂರ್ಯವಂಶದ ಅನರ್ಘ್ಯರತ್ನ. ತಂದೆಯ ವಾಗ್ದಾನವನ್ನೆಂದಿಗೂ ಕಡೆಗಣಿಸಲಾರ. ಇದೀಗ ತತ್ ಸಮಯ. ಈ ಕ್ಷಣವೇ ನೀನು ಎಚ್ಚೆತ್ತುಕೊಂಡೆಯಾದರೆ ನಿನ್ನ ಮಗನ ಉಜ್ವಲ ಭವಿಷ್ಯವು ನಿನ್ನ ಚಮತ್ಕಾರದಲ್ಲಡಕವಾಗಿ ನೆನಪಿರಲಿ. ಅಬ್ಬಾ, ಎಂತಹ ಮೋಸ ಇದೆ, ಎಂತಹ ವಂಚನೆ! ನನ್ನಲ್ಲಿ ಅತಿಯಾದ ಪ್ರೀತಿ ಇರುವಂತೆ ನಟನೆ ಮಾಡಿ ನನ್ನ ಮಗನಾದ ಭರತನನ್ನು ನನ್ನ ತವರವರಿಗೆ ಕಳುಹಿಸಿ ನನಗೆ ತಿಳಿಸದೆಯೇ ರಾಮನ ಪಟ್ಟಾಭಿಷೇಕಕ್ಕೆ ಒಳಗಿಂದೊಳಗೆ ಸಂಚು ನಡೆಸಿರುವ ಆ ವೃದ್ಧನಿಗೆ ಶಾಸ್ತಿಯನ್ನೇ ಮಾಡಿ. ರಾಮ, ನಿನಗೆ ಮುಟ್ಟಿನ ಮಾಲೆಗಳು. ಇದೇನು? ಕೈಕಾಂತಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿದೆಯಲ್ಲ. ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಓಡೋಡಿ ಬಂದು ಆಧರಿಸುತ್ತಿದ್ದ ನನ್ನ ಕೈಕಾ ಈ ದಿನ ಬಾರಲಿರಬೇಕೆ? ಕೈಕಾ, ದೇವಿ, ಕೈಕಾ, ಇದೇನು? ಕೈಕೆಯು ಭೂಶಾಹಿ ಆಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಆಕೆಯ ಮುಖವು ಬಾಡಿರುವುದು ಕಾರಣವೇನಿರಬಹುದು? ಕೈಕಾ, ಕೈಕಾ,
ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ದೇವಿ, ನನ್ನಿಂದೇನಾದರೂ ಅಪರಾಧವಾಯಿತೆ? ಅಥವಾ ನಿನ್ನ ದಾಸ ದಾಸ್ಯದಿಂದ ಏನಾದರೂ ವ್ಯತ್ಯಾಸವಾಯಿತೆ? ದೇವಿ ಮಾತನಾಡು, ದೇವಿ ಮಾತನಾಡು. ಮಾಡ್ಪದೆ ಮಾನಿನಿ ಮಣಿಯಡೆ ಗೋಪ ಮಾಡ್ಪದೆ. ದೇವಿ ಗೋಪ ಮಾಡ್ಪದೆ ಮಾನಿನಿ ಮಣಿಯಡೆ ಗೋಪ ಮಾಡ್ಪದೆ ಮಾನಿನಿ ಮಾಡ್ತದೆ. ದೇವಿ ಬಿತಿಯಿಂದಲೀಗ ಭ್ರಾಂತನಾದನು ಪ್ರಾಂತನಾದೋ ಕೇದವೇ ಕೇದಿ ನಗೆ ಕೋಪವೇ ಕೇದಿ ನಗೆ ಶಾಂತನಾಗುರಿ ಉಪಮಾಡ್ತದೆ ಮಾನಿನಿ ಮಣಿಯಲೆ ಉಪಮಾಡ್ತದೆ ಮೇಲೆ ನಿನಗೆ ಕೋಪವೇ ಕೈಕ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರದಲ್ಲಿ ಗಲ್ಲಿ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕ, ನನಗೆ ನಿನ್ನ ಮೇಲೆ ಮತ್ತೆ ರಾಮನ ಮೇಲೆ ಅಲ್ಲವೇ ಅಧಿಕವಾದ ಪ್ರೀತಿಯೂ ಇರುವುದು. ಓಹೋ, ಹಾಗಾದ್ರೆ ನನ್ನ ಮಗನಾದ ಭರತನಲ್ಲಿ ತಮಗೆ ಪ್ರೇಮವಿಲ್ಲ ಎಂದಾಯ್ತು ಅಲ್ಲವೇ? ಅಯ್ಯೋ ಮರುಳೆ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ. ನನ್ನ ನಾಲ್ಕು ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯೂ ಇದ್ದೇ ಇರುವುದು. ಆಹಾ, ಬಲ್ಲೆ, ನಾನದನ್ನು ಚೆನ್ನಾಗಿ ಬಲ್ಲೆ. ನನ್ನ ಮಗನಾದ ಭರತನನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರದ ಬುದ್ಧಿಯನ್ನು ನೋಡಿದರೆ ತಿಳಿಯುವುದಿಲ್ಲವೇ ನನ್ನ ಮಗನಲ್ಲಿ ನಿಮಗೆ ಅದೆಷ್ಟು ಪ್ರೀತಿ ಇದೆ ಎಂದು. ಹುಚ್ಚಿ ಹುಚ್ಚಿ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ಮಾಡಲೇಬೇಕಾಯಿತು. ಭರತನಿಗೂ ಸಹ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಆಗಮಿಸುವರು. ಇಷ್ಟಕ್ಕೆ ನನ್ನ ಮೇಲೆ ಕೋಪಬೇಕೈತ? ಎಲ್ಲಿ, ಹೀಗೆ ಬಾ ಬಾ ದೇವಿ. ಕೂರು ದೇವಿ. ಅಬ್ಬಬ್ಬಾ, ಎಲ್ಲಿ ನೋಡು, ಈ ಆನಂದದ ಸಮಯದಲ್ಲಿ ನಿನಗೇನು ಬೇಕಾದರೂ ಕೇಳು, ನಾನು
ನಾನು ನಡೆಸಿಕೊಡುತ್ತೇನೆ. ಏನು 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 ಹೇಳಿದ್ರಿ ಮತ್ತೊಮ್ಮೆ ಹೇಳಿ. ಈ ಸಮಯದಲ್ಲಿ ನೀನು ಏನು ಕೇಳಿದರೂ ನಾನು ನಡೆಸಿಕೊಡುತ್ತೇನೆ ಎಂದು. ನಾನು ಏನು ಕೇಳಿದರೂ ನಡೆಸಿಕೊಡುವಿರಾ? ಓಹೋ, ಮಾತಿಗೆ ತಪ್ಪುವುದಿಲ್ಲ ತಾನೆ? ತಪ್ಪುವುದಿಲ್ಲ ದೇವಿ. ಹಾಗಾದ್ರೆ ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆಯೇ? ಹೌದು. ಹಾ, ಅದನ್ನು ಈಗ ನಡೆಸಿಕೊಡಿ. ಅಷ್ಟೇ ತಾನೇ? ಸಂತೋಷವಾಗಿಯೂ ನಡೆಸಿಕೊಡುವೆನು. ಅದೇನೆಂದು ಕೇಳಿದೀವಿ. ಹಾ, ನೀವು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ನಾನು ಕೇಳಿಕೊಳ್ಳುವುದಾದರೂ ಹೇಗೆ? ಮತ್ತೆ ಹೇಗೆ ಹೇಳಬೇಕು? ನಿಮಗೆ ಅಧಿಕವಾದ ಪ್ರೇಮ ಯಾರಲ್ಲಿದೆ ಹೇಳಿ? ನಿನ್ನ ಮೇಲೆ ಅಲ್ಲವೇ? ನನ್ನ ಮೇಲೆಯೇ? ಅಯ್ಯೋ, ನನ್ನ ಭಾಗ್ಯವೇ ಭಾಗ್ಯ. ನನ್ನನ್ನು ಬಿಟ್ಟರೆ? ನಿನ್ನನ್ನು ಬಿಟ್ಟರೆ ನನ್ನ ಮಗನಾದ ರಾಮಚಂದ್ರನಲ್ಲಿ. ನೋಡಿದಿರಾ ನೋಡಿದಿರಾ, ಈಗಲೇ ಎರಡೆರಡು ಮಾತುಗಳನ್ನಾಡುವ ನಿಮ್ಮನ್ನು ನಾನು ನಂಬುವ ಬಗೆಯಾದರೂ ಹೇಗೆ? ದೇವಿ, ಅದೇನೆಂದು ಕೇಳಿಕೊಂಡೀವಿ. ಸರಿ ಸರಿ, ಹಾಗಾದ್ರೆ ಆ ನಿಮ್ಮ ಪ್ರಿಯಪುತ್ರನಾದ ರಾಮನ ಮೇಲೆ ಭಾಷೆ ಇಟ್ಟು ನನಗೆ ಪ್ರಮಾಣ ಮಾಡಿ ಹೇಳಿ, ನನ್ನ ಮಾತುಗಳನ್ನು ಖಂಡಿತವಾಗಿ ನಡೆಸಿಕೊಡುವೆನೆಂದು. ಕೈಕಾ, ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆಯು ಬೇಡ. ನೀನು ಕೇಳುವುದು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂದು ಕೇಳು. ಇಲ್ಲ ಸ್ವಾಮಿ, ರಾಮನ ಮೇಲೆ ಆಣೆ ಮಾಡದ ಹೊರತು ನಾನು ಈ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು ಈ ದಿನ ನನ್ನ ಕೈಕೆಯು ಈ ರೀತಿಯಾಗಿ ಹಠ ಮಾಡುತ್ತಿರುವಳಲ್ಲ ಎಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸಿದ ನನ್ನ ಕೈಕ ಈ ರೀತಿ ಹಠ ಮಾಡುವುದನ್ನು ನೋಡಿದರೆ ಇದು ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುವೆನು. ಅದೇನೆಂದು ಕೇಳು. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗಾದ್ರೆ ನನ್ನ ವರಗಳನ್ನು ಕೇಳಿಕೊಳ್ಳಲೇ ದೊರೆ. ಕೇಳು ಬಿಡಿ. ನನ್ನ ಮೊದಲನೆಯ ವರಕ್ಕೆ. ಮೊದಲನೆಯ ವರಕ್ಕೆ? ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕು. ಏನು ಹೇಳುತ್ತಿರುವೆ? ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಮಾಡಬೇಕೆ? ಸರಿ ಸರಿ, ಇನ್ನು ನಿನ್ನ ಎರಡನೇ ವರ ಕೇಳಲೇ. ತಿಳಿಸುದೇವಿ, ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಿ. ಆಹಾ, ಕೇಳಲೇ. ಕೇಳುದೇವಿ. ಇನ್ನು ನನ್ನ ಎರಡನೆಯ ವರಕ್ಕೆ, ರಾಮನು 14 ವರ್ಷಗಳ ಕಾಲ ಮುನಿವೃತ್ತಿಯಿಂದ ಜಟಾವಲ್ಕಣ ದಾರಿಯಾಗಿ ಪ್ರವೇಶವಿಲ್ಲದೆ ಅರಣ್ಯವಾಸಕ್ಕೆ ಹೋಗಿದ್ದಾರೆ. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಂದೇಹವೇ? ಈ ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ, ಕೈಕೆಯಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದು ಭೂತವೆಂದು ತೋರುವುದು. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಈ ದಿನ ಅವನಿಗೆ ವನವಾಸವನ್ನು ಯಾಚಿಸುತ್ತಿರುವಳೆಂದರೆ ಸೂರ್ಯ ಚಂದ್ರನೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಕೈಕ, ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳ ಪಲ್ಲಟವಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವೆಯಾ? ಎಲ್ಲಿ, ಹೀಗೆ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳುತ್ತೇವೆ. ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಮನಸ್ಸು ದಿಕ್ಕೆಟ್ಟಿಲ್ಲ.
ರಾಮನಿಗೆ ಅರಣ್ಯವಾಸ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ. ಸಾಕು ಸಾಕು, ಕೇಳಲಾರೆ ಕೈಕಾ ಕೇಳಲಾರೆ. ಕೋಮಲ ಹೃದಯನಾದ ರಾಮಚಂದ್ರನಿಗೆ ಈ ವಿಚಾರವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ಕೈಕಾ ಕೈಕಾ, ಈ ವಿಚಾರವು ಅಯೋಧ್ಯೆಯ ಪುರಜನರಿಗೆ ತಿಳಿದರೆ ನಿನ್ನನ್ನು ಪರಿಪರಿಯಾಗಿ ಹಾಡಿಕೊಳ್ಳುವರು. ಹಾಡಿಕೊಳ್ಳಲಿ. ಅಯ್ಯೋ, ರಾಮನು ವನವಾಸಕ್ಕೆ ಹೋಗಿದ್ದ ಪಕ್ಷದಲ್ಲಿ ನಾನು ಕ್ಷಣಕಾಲವು ಈ ಭೂಮಿಯ ಮೇಲೆ ಉಳಿಯಲಾರೆ ಕೈಕಾ. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ದೇವಿ ಬೇಡ, ರಾಮನ ಮೇಲೆ ನಿನಗೇಕೆ ಈ ಹಠ ಈ ಛಲ? ಅಯ್ಯೋ, ಚದವೋ ರಾಮನೋಡು ಬೇಡ, ಓ
ತ್ಯಾಕನು ಧರ್ಮಾತ್ಮನು ನನ್ನದಾವನು ನಿಮ್ಮ ರಾಮನು ನನ್ನ ರಾಮನು ನಿಮ್ಮ ರಾಮನೇ ಸುಗುಡಾಗಿ ಜನಭೂಲಾಪದೊಳು ಬೇಡ ದೇವಿ ನನ್ನ ರಾಮನ ವನವಾಸವನ್ನು ತಪ್ಪಿಸುವ ಸಲುವಾಗಿ ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಅಬ್ಬಪ್ಪ, ಗೋಳಾಟವನ್ನು ನೋಡಲಾರೆ. ಈಗಲೂ ಸಮಯವೂ ಮಿಂಚಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದೆ ಎಂದು ಹೇಳಿಬಿಡಿ, ನಾನು ಸುಮ್ಮನಾಗಿ ಬಿಡುತ್ತೇನೆ. ಕೈಕಾ, ಕೈಕಾ, ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೆ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಕುಲಘಾತಕಿ, ನನ್ನದು ಕಪಟ ನಾಟಕವು ಅಲ್ಲದಿನ್ನೇನು? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಎಂದು ತಕ್ಕ ಪ್ರಾಶ್ಚಿತ್ಯವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದ ಮಹಾಮಾರಿ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಮಹಾಪ್ರಭುಗಳಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧತೆಯಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಮಹಾಪ್ರಭು ಸುಮಂತ್ರರೇ, ಮಹಾರಾಜರು ಸಹ ಅದೇ ಆಲೋಚನೆಯಲ್ಲಿರುವರು. ನೀವೀಗಲೇ ಹೋಗಿ ರಾಮನನ್ನು ಬರಮಾಡಿ. ಬೇಡ ದೇವಿ, ಬೇಡ. ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ನನ್ನ ಮಾತನ್ನು ಕೇಳು ದೇವಿ. ನೀವೆಷ್ಟು ಗೋಳಾಡಿದರೂ ಅಷ್ಟೇ, ಕೊಟ್ಟ ಮಾತಿಗೆ ತಪ್ಪಿದನೆಂದು ಈಗಲೂ ಹೇಳಿಬಿಡಿ. ನಾನೇ ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿದೆ. ನನ್ನ ಅಸ್ತವು ಶತ್ರದ ಕಡೆ ನುಗ್ಗುತ್ತಿದೆ. ವಂಶಘಾತಕಿ ಆದ ನಿನ್ನನ್ನು ಕ್ಷಣಕಾಲವು ಈ ಭೂಮಿಯ ಮೇಲೆ ಇರಗೊಡಲಾರೆ. ನಿನ್ನನ್ನು ನೋಡಿದ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರೂ ನೋಡಿ ನಗುವಂತಾಗಬೇಕು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ನಾನು ಶಮನ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ ಸಮಾಧಾನವಾಗಿ ಜನಕ, ಸಮಾಧಾನವಾಗಿ. ರಾಮ, ಸಮಾಧಾನವಾಗಿ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರುವುದು? ಕಾರಣವೇನು ತಾಯಿ? ಕಾರಣವಿನ್ನೇನು? ಕೊಟ್ಟ ಮಾತನ್ನು ನಡೆಸಿಕೊಳ್ಳಲಾಗದೆ ಸಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವರೇನಮ್ಮ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನಮ್ಮ ತಂದೆಯವರು ಹೀಗೆ ವ್ಯಥಪಡುತ್ತಿದ್ದಾರೆ. ಹೇಳು ತಾಯಿ, ಅವರ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ,
ನೀನು ಎಂದೂ ನನ್ನಲ್ಲಿ ಈ ರೀತಿ ಮಾತನಾಡಿದವಳಲ್ಲ. ಹಿಂದೇಕು ಕಾಣನಲ್ಲ? ಏಳು ತಾಯಿ, ಏಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ತಾಯಿ. ಹಾಗಾದ್ರೆ ಕೇಳಿ, ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನನ್ನ ಸಹಾಯಕ್ಕೆ ಸಾಹಸಕ್ಕೆ ಮೆಚ್ಚಿ ನಿನ್ನ ತಂದೆ ನನಗೆರಡು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಸಮಯ ಬಂದಾಗ ನಡೆಸಿಕೊಡುವೆನೆಂದು ಹೇಳಿದರು. ಆ ವರಗಳನ್ನು ನಡೆಸಿಕೊಡಬೇಕೆಂದು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆಂದು. ಎರಡನೆಯ ವರಕ್ಕೆ ಅಗತ್ಯವಾಗಿ ತಾಯಿ, ಅಗತ್ಯವಾಗಿ. ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೆ? ನಾನಾರು, ಭರತನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಇಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ ಎರಡನೆಯವರ ಯಾವುದು ತಾಯಿ? ಇನ್ನು ನನ್ನ ಎರಡನೆಯ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ಮುನಿ ವೃತ್ತಿಯಿಂದ 14 ವರ್ಷ ಪುರ ಪ್ರವೇಶವಿಲ್ಲದೆ ಅರಣ್ಯವಾಸಕ್ಕೆ ಹೋಗಬೇಕು. ಧನ್ಯನಾದೆ ತಾಯಿ, ಧನ್ಯನಾದೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಗಾಂಟಿಸಿದ ಮಾತೆ ನೀನು. ಸಾಮ್ರಾಜ್ಯ ಭಾರಮಂ ಧರಿಪುದಂ ಗಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭೇದವಿಲ್ಲದ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯವ ಪಾಲಿಸುವ ಅಮ್ಮ, ಪಿತೃವಾಕ್ಯವ ಪಾಲಿಸುವ ಪುತ್ರ ರಕ್ತದೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ವನವಾಸ ನೆಪದಿಂದ ಘನ ಪದವಿಯನಗಿತ್ತ ಮಾತೆ ನೀನು, ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ಎಚ್ಚರಿಸು ಪಿತನನ್ನ ನಮಿಸಿ ಕೋಪೆನು ಅಮ್ಮ.
ಅಮ್ಮ ಅಮ್ಮ ಧನ್ಯನಾದ. ಈ ಧರೆಯಲ್ಲಿ ಯಾರಿಗೂ ಲಭಿಸದ ಮಹಾಭಾಗ್ಯ ನನಗಷ್ಟೇ ಲಭ್ಯವಾಗಿದೆ ತಾಯಿ. ಅಮ್ಮ, ಅಯೋಧ್ಯೆ ಜನರು ಮಾತನಾಡಿಕೊಳ್ಳುತ್ತಿದ್ದರು, ಕೈಕಾ ಮಾತೆಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಇದೆ. ಆ ಮಾತು ಇಂದಿಗೆ ಸತ್ಯವಾಗಿತ್ತು ತಾಯಿ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ಮಾತಲ್ಲವೇ ತಾಯಿ. ಈ ಸವಿಸ್ತಾರವಾದ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನೇ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟ ಪುಣ್ಯ ನಿಧಿಯ ಮಾತೃದೇವತೆ ಆಗಲಮ್ಮ. ಇದು ಈ ನಿನ್ನ ಮುದ್ದು ಕಂದನ ಕೋಟಿ ಕೋಟಿ ನಮನಗಳು. ಅಮ್ಮ, ನಿನ್ನ ಇಚ್ಛೆಯಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಡಲು ಸಿದ್ಧನಾಗುತ್ತೇನೆ. ಈ ವಿಚಾರವನ್ನು ಜನನಿಯೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೆ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ. ನನಗೆ ತಿಳಿದಿದೆ, ಮೊದಲು ನೀನಿಲ್ಲಿಂದ ಹೊರಟರೆ ಅದೇ ಸಾ. ಮಕ್ಕಳೇ, ನೀವು ನಾನು ಮನೆ ಕಾಯುವಾಗ ಹೋಗ, ನೆಗೆದು ಬಿದ್ದೋಗ, ಮುಂಡೆಯವ ನಮ್ಮ ಪ್ರಾಣ ತಿನ್ನ ಕೊಟ್ಟಿದ್ದಾವೆ. ಅಯ್ಯೋ, ಬ್ರಾಹ್ಮಣನಾಗಿ ಮಾತ್ರ ಹುಟ್ಟಬಾರ್ದು ಸ್ವಾಮಿ. ಬ್ರಾಹ್ಮಣನಾಗಿ ಹುಟ್ಟಿದ್ರು ಬಡ ಬ್ರಾಹ್ಮಣನಾಗಿ ಹುಟ್ಟಬಾರ್ದು, ದರಿದ್ರ ಬ್ರಾಹ್ಮಣನಾಗಿ ಹುಟ್ಟಬಾರ್ದು. ಏನು ಮಾಡ್ತೀರಾ? ನಾನು ಸತ್ಯನಾರಾಯಣ ಪೂಜೆ, ಸಂಕಷ್ಟ ವ್ರತ, ಅಪರಕರ್ಮ ಮಾಡಿಕೊಂಡು ವಡೆ ಪಾಯಸ ತಿನ್ಕೊಂಡು ಕಾಲ ಕಳೆದು ಬಿಡೋಣ ಅಂದರೆ ನನ್ನ ತಂದೆ ತಾಯಿಗಳು ಕೇಳಲಿಲ್ಲ. ನಮ್ಮ ತಂದೆಯವರು ವೃದ್ಧಾಪ್ಯ. ಮಗನೇ, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ, ಮಕ್ಕಳಾಗಲಿಲ್ಲ ಅಂದರೆ ಮೋಕ್ಷ ಇಲ್ವೋ ಮುಂಡೇದೆ, ದಯವಿಟ್ಟು ಮದುವೆ ಆಗೋ ಅಂತ ಹೇಳಿದ್ರು. ಏನು ಮಾಡ್ತೀರಾ ಏನೋ ಹಿರಿಯರು, ಅದರಲ್ಲೂ ನಮ್ಮ ತಾಯಿಯವರು ಬಹಳ ತುಂಬ ವಯಸ್ಸಾಗಿ ತುಂಬ ದುಃಖ ಮಗನಿಗೆ ಮೊಮ್ಮಕ್ಕಳು ನೋಡ್ಲಿಲ್ವೇ ಅಂತ ಅವರಿಗೆ ಭಾಳ ದುಃಖ ಆಗಿತ್ತು. ಏನೋ ಹಿರಿಯರ ಮಾತು ಕೇಳಬೇಕಲ್ಲ ಅಂತ ನಾನು ಮದುವೆ ಆದೆ ಸ್ವಾಮಿ. ಮದುವೆ ಆಗಿ ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿಬಿಟ್ಟೆ ಸ್ವಾಮಿ, ಏನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ನಮ್ಮ ತಾಯಿಯವರು ಅಯ್ಯೋ ಏನಪ್ಪ ಹೀಗಾಗೋಯ್ತಲ್ಲ ಅಂತ ಹೇಳಿ, ಮಗನೇ ಹೋಗಲಿ ಇನ್ನೊಂದು ಮದುವೆ ಮಾಡಿಕೊಳ್ಳು ಅಂದರು. ಅಯ್ಯೋ ಅಮ್ಮ, ಒಬ್ಬಳೆ ಹೆಂಡತಿ ಸವಾಸನೇ ಸಾಕು, ಇನ್ನೊಂದು ಬೇಡ ಅಂತ ಎಷ್ಟೋ ಕೇಳಿಕೊಂಡೆ ಸ್ವಾಮಿ. ಆದರೆ ಎಲ್ಲಿ ಕೇಳ್ತಾರೆ, ಇಲ್ಲ ಕಣೋ ನಾನು ಮೊಮ್ಮಕ್ಕಳು ನೋಡಲೇಬೇಕು ಮುಂಡೇದೇ ಆಗು ಅಂತ ಒಂದೇ ಸಮ ನನ್ನ ಪ್ರಾಣ ತಿಂದುಬಿಟ್ರು. ಆ ಇರಲಿ ಅಂತೇನೋ ಹಿರಿಯರ ಮಾತು ಕೇಳಬೇಕಲ್ಲ ಸ್ವಾಮಿ, ಅದಕ್ಕೆ ನಾನು ಒಪ್ಕೊಂಡು ಇರಲಿ ಅಂತ ಇನ್ನೊಂದು ಮದುವೆ ಆದೆ. ಅವಳನ್ನ ಕರ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಸ್ವಾಮಿ, ಇವಳು ಬಿಮ್ಮನ್ಸಿ, ಇವಳು ಎರಗೇಗೋಗಿ ಬರೋದ್ರಲ್ಲಿ ಅವಳು ಬಿಮ್ಮನ್ಸಿ ನೋಡಿ ಸ್ವಾಮಿ. ಶುರುವಾಯ್ತು ಪೈಪೋಟಿ, ಒಬ್ಬರ ಮೇಲೆ ಒಬ್ರು, ಒಬ್ಬರ ಮೇಲೆ ಒಬ್ರು, ನಮ್ಮ ಮನೆ ಕಾಯುವಾಗ ಹೋಗ ಮುಂದೆವು ನನ್ನ ಪ್ರಾಣ ತಿನ್ನಕ್ಕೆ ಹುಟ್ಟಿದೆ ಸ್ವಾಮಿ. 12 ಜನ ಮಕ್ಕಳು, ಬಡ ಬ್ರಾಹ್ಮಣ ಏನು ಮಾಡಲಿ, ನಾನು ಆ ಮನೆ ಈ ಮನೆ, ಇಲ್ಲಿ ಸತ್ಯನಾರಾಯಣ ಪೂಜೆ, ಅಲ್ಲಿ ಸಂಕಷ್ಟ, ಇಲ್ಲಿ ಅಪರಕರ್ಮ, ಎಷ್ಟು ತಗೊಂಬಂದ್ರು ಮುಂಡೆವು, ಇವನು ಸಾಕಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಯಾಕೆ ಹೊಡ್ಕೊಳ್ತೀರಾ ಮುಂಡೆವ? ಸರಿ, ಎಲ್ಲಿ ನಮ್ಮ ಶ್ಯಾಮ್ ಭಟ್ರು ಕಾಣಿಸ್ತಾನೆ ಇಲ್ವಲ್ಲ, ನೋಡ್ಕೊಂಡು ಬರ್ತೀನಿ. ಗುರುಗಳೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ, ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟುವಾಗ ಅಳತಾ ಹುಡ್ತಾನೆ, ಸಾಯುವಾಗ ಅಳಿಸ್ತಾ ಸಾಯ್ತಾನೆ,
ಈ ಎರಡರ ಮಧ್ಯೆ ಮೂರು ದಿನಗಳು ನಾವು ನಗಿಸ್ತಾ ನಗ್ತಾ ಬಾಳೋದಕ್ಕೆ ಪ್ರಯತ್ನ ಪಡಬೇಕಲ್ವೇ? ಒಂದು ವಿಷಯ, ಮನುಷ್ಯನಲ್ಲಿ ಇರತಕ್ಕಂತಹ ಆ ಕೆಟ್ಟ ರೋಗಗಳಿದೆಯಲ್ಲ, ಆಚೆ ಹೋಗಬೇಕಾದ್ರೆ ಯಾವುದಾದ್ರೂ ಒಂದು ಕ್ರಿಯೆ ಮಾಡಬೇಕಂತೆ. ಉದಾಹರಣೆಗೆ, ಬಟ್ಟೆ ಒಗಿಬೇಕಾದ್ರೆ ಸುಮ್ಮನೆ ಹೋಗಿದ್ರೆ ಕೊಳೆ ಹೋಗಲ್ಲ, ಆ ಬಟ್ಟೆ ಹೋಗಿದ್ ಬಿಟ್ಟು ಹಿಂಡಿದ್ರೆ ಅಂತ ಕೊಳೆ ಹೋಗೋದು. ಹಾಗೆ ನಮ್ಮ ದೇಹದ ಭಾಗವನ್ನು ಕೂಡ ಹಿಂಡಿದ್ರೆ ಮೈಯಲ್ಲಿರೋ ಕಾಯಿಲೆಗಳು ದೂರ ಹೋಗುತ್ತೆ. ಹೊಟ್ಟೆಗೆ ಶ್ರಮ ಕೊಡ್ಬೇಕಂತೆ. ಹೇಗೆ? ಕೊಟ್ಟಾಗ ಮೈಯಲ್ಲಿರೋ ಕಾಯಿಲೆಗಳ ದೂರ ಆಗುತ್ತೆ. ಹಾಗೆ ನಿದ್ರೆಗಳು ಸರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಯೋಗ ನಿದ್ರಾಸನ ಅಂತ ಆಸನ ಇದೆ. ಆ ಆಸನದಲ್ಲಿ ಮಲಗಿಬಿಟ್ರೆ ಮೈಕೈ ನೋವೆಲ್ಲ ಹೋಗ್ಬಿಟ್ಟು ಒಳ್ಳೆ ನಿದ್ರೆ ಬರುತ್ತೆ ನೋಡಿ. ಹೇಗೆ ಅಂದ್ರೆ, ನಾನು ಊರೆಲ್ಲ ಸುತ್ತಕೊಂಡು ಬಂದ್ರೆ ಮುಂದೆ ಅದು ಯೋಗ ನಿದ್ರಾಸನದಲ್ಲಿ ಮಲಗಿದೆ. ಗುರುಳ ಸ್ವಾಮಿ, ಆಸನ ಮಾಡ್ತಾ ಇದ್ದೆ, ಆಯಾಸ ಆಯ್ತು, ಹಾಗೆ ಸ್ವಲ್ಪ ನಿದ್ರೆ ಮಾಡ್ಬೇಡ ಅಂದ್ಬಿಟ್ಟು. ನಾನು ಏನೋ ಸಣ್ಣದಾಗಿ ಒಂದೇ ಒಂದು ಆಸನ ಮಾಡ್ತೀನಿ ನೋಡಿ, ಆಗುತ್ತೋ ಹೆಂಗೋ. ಸರ್ವಾಂಗ ಆಸನವೇ, ಸರ್ವಾಂಗಗಳು ಆಸನ ಆಸನ. ಆಮೇಲೆ ಈ ದಿನ ನಮ್ಮ ಅಂತಃಪುರದಲ್ಲಿ ಸೀತಾದೇವಿಯವರು ತುಳಸಿ ಪೂಜೆ ಮಾಡಿ ಹೌದೇ ಜ್ಞಾನ ಧರ್ಮಗಳನ್ನ ಬಡ ಬ್ರಾಹ್ಮಣಗಳಿಗೆ ಕೊಡ್ತಾ ಇದಾರಂತೆ. ಬನ್ರಿ, ಭೋಜನ ಭೋಜನವೇ, ಭೂರಿ ಭೋಜನ. ಅಲ್ಲಿ ಸಿಗಂದ್ರೆ ಪುಷ್ಪಾಂಡ ಬಲದಾನಗಳನ್ನ ಪಾಂಡವೆಲ್ಲ ನೀವು ತಗೊಳ್ಳಿ, ಬೇರೆ ಪದಾರ್ಥ ಎಲ್ಲ ನಮಗ್ ಕೊಡಿ. ಸರಿ, ಹೊರಡಣ. ಬೇರೆದೆಲ್ಲ ಬೆಲೆ ಜಾಸ್ತಿ. ಹೌದು ಹೌದು.
ಹರುಷದ ಸುದಿನ. ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಲಾಗುವೆ. ಮಾಮ ಪ್ರಾಣ ಕಾಂತಗೆ ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದ್ದರು. ಇಂತಹ ಸಮಯದಲ್ಲಿ ನನ್ನ ಒದಗಿರುವ ಈ ವನವಾಸದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಹ್ಮ್
ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲು ಅವತರಿಸಿದ ದಿನಮಣಿಯೋ ಕಾಲದಾಪಡಿ ಸಖ ಏನೋ
ಸೀತಾ. ಸಖ ಏನೋ ಸಂತೋಷವಾಗಿದೆ, ಬಹುಕಾಲದ ಮೈಗಳಿರಿದೆ. ಸಖ ಏನೋ ಸಂತೋಷವಾಗಿದೆ. ಇದೇ ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕುಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಚಿಂತೆಯಿಂದಿರಲು ಕಾರಣವೇನು ಸ್ವಾಮಿ? ಸೀತಾ, ಏನು ಲೋಲನೇ ಚಿಂತೆಯ ra
ಯಾರ್ವಿ ನನ್ನ ಸಂಗಡ ಹೇಳಬಾರ್ದೆ. ಏನೆಂದು ಹೇಳಲಿ ಸೀತಾ? ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ ಪ್ರಭು? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ. ಸ್ವಾಮಿ! ಹೌದು ಸೀತಾ. ಎರಡನೇ ವರಕ್ಕೆ ನಾನು ನಾರುಮಡಿಯನ್ನುಟ್ಟು ಜಠಾವಲ್ಕಲಧಾರಿಯಾಗಿ 14 ವರ್ಷ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ. ಸೀತಾ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಇಲ್ಲ ನಿಮ್ಮ ತಂದೆಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಬಹು ಜಾಗ್ರತೆಯಾಗಿ ಕಳೆದುಕೊಳ್ಳುತ್ತೇನೆ. ನಿನ್ನ ಹೃದಯವದು ಎಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವು. ಆದರೆ ಪುತ್ರ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೋಗಲೇಬೇಕು ಸೀತಾ. ಹಾಗಿದ್ದ ಮೇಲೆ ನಾನು ಸಹ ನಿಮ್ಮ ಸಂಗಡ ಬರುವೆನು, ನಡೆಯಿರಿ ಹೋಗೋಣ. ಸೀತಾ ಬೇಡ. ಸೀತಾ, ಕಾನನರ ಜೀವನ ಬಹಳ ಕಷ್ಟಕರ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಖೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು, ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ಈ ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಜಾನಕಿ.
ಹದಿನಾಲ್ಕು ವರ್ಷ ವನವಾಸವನ್ನು ಹದಿನಾಲ್ಕು ದಿನಗಳಂತೆ ಬಹು ಜಾಗ್ರತೆಯಾಗಿ ಕಳೆದು ಬರುತ್ತೇನೆ. ಈ ವ್ಯಸನವನ್ನು ಬಿಡು, ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು ಸೀತಾ. ನಿಮ್ಮ ಸಂಗಡ ನಾಗೈವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ನೀವಿಲ್ಲದ ಈ ಅರಮನೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ಸೀತಾ, ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ. ವಿಧಿ ಇಚ್ಛೆತ್ತಂತಾಗಲಿ, ನಿನ್ನ ಸಂಕಲ್ಪದಂತೆಯಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಲಕ್ಷ್ಮಣ, ನಮಸ್ಕಾರ. ನಮಸ್ಕಾರ. ನಿನಗೆ ಮಂಗಳವಾಗಲಿ. ಇದೇನು ಈ ದಿವಸ ನಿನಗೆ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷ ಭರಿತರಾಗಿರುವುದು? ಹೀಗಿರುವಲ್ಲಿ ನೀನು ಖಿನ್ನ ಮನಸ್ಕನಾಗಿ ಮಾತೆ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನೆ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಈ ಕ್ಷಣದಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿಲ್ಲಿಸಿ ತನ್ನ ಮಗ ಭರತನಿಗಾಗಬೇಕೆಂತರು. ಎರಡನೆಯ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಠಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಮಹಾಮಾತ್ಸರ್ಯ ವಿಷಭರಿತ ಕಾಲ ಸರ್ಪಣೆ ಆ ಕೈಗೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದ ವಾಗ್ದಾನ ಮಾಡಿದ ವೃದ್ಧತೆ ನಡೆಸಲೇ ಕೂಡದು. ಲಕ್ಷ್ಮಣ, ಹೌದು ಅಣ್ಣ. ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಹಿಡಿದಿಟ್ಟು ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವ ಆತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾ ಶಾಸ್ತ್ರವೇ ಹೇಳುತ್ತಿರುವುದು. ಸೌಮಿತ್ರಿ, ಹೀಗಿರುವಲ್ಲಿ ಕಿರಿಯ ಹೆಂಡತಿಗೆ ಮನಸ್ಸೋತು. ನಿರಪರಾಧಿಯಾದ ನಿನಗೆ ವನವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾ ಆಜ್ಞಾ ಭಂಗಂ ನರೇಂದ್ರಾನಂ ದಂಡಂ ಎಂಬ ಆಜ್ಞೆಯಂತೆ ನೀನೀಗಲೇ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಲಕ್ಷ್ಮಣ, ಮಾನವಿಲ್ಲದ ಈ ನ ಕೈಗಯ ಜಾನದ
ಧರ್ಮಾತ್ಮನು ಕುಲ ಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯದ ಪದವಿಗೂ ಕ್ಷತ್ರಿಯ ಕುಲಕ್ಕೆ ಕಳಕ ತಂದ ಆ ಕೈಕಾ ನಾಲಿಗೆಯನ್ನು ಸೀಳಿ ಬರುತ್ತೇನೆ. ಶಾಂತನಾಗು, ಶಾಂತನಾಗು ಸಹೋದರ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮಗಳ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ಲಕ್ಷ್ಮಣ, ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗಿ. ಸಾಧ್ಯವಿಲ್ಲ, ನೀನಿಲ್ಲದ ಈ ಅಯೋಧ್ಯೆಯನ್ನು ನಾನು ಜೀವಿಸಲಾಗಿದೆ. ಶಾಂತನಾಗು ಲಕ್ಷ್ಮಣ.
ಇದೆಂತಹ ಉಭಯ ಸಂಕಟ. ಜಾನಕಿಯೂ ನನ್ನ ಸಂಗಡ ಹೊರಟಿರುವಳು, ನೀನು ಸಹ ಹಠ ಸಾಧಿಸುತ್ತಿರುವೆ. ರಾಮನು ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋದ ಎಂಬ ಅಪಕೀರ್ತಿ ನನಗಲ್ಲವೇ? ನಡೆಯಿರಿ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ.